ವೀಕ್ಷಕರೇ, ಮಕರ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವ ದಿನ ಶುಭ ಕಾರಕವಾಗಿದೆ, ಯಾವ ದಿನ ಅಶುಭವಾಗಿದೆ, ಈ ತಿಂಗಳ ಪೂರ್ತಿಯಾಗಿ ನಿಮಗೆ ಲಾಭವೇನಿದೆ, ನಷ್ಟವೇನಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಅಗತ್ಯವಾಗಿ ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಬಹುಮುಖ್ಯವಾದ ವಿಚಾರ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ ನಿಮಗೆ ಇದಾಗುತ್ತೆ. 10 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಆಯ್ತು, ಉಪಯೋಗ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೆ ಆಗ್ತಾಡ ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ನವೆಂಬರ್ ತಿಂಗಳಲ್ಲಿ ನಿಮಗೆ ಶುಭಕಾರಕವಾದ ದಿನಗಳು ಯಾವುದು ಅಂತಂದ್ರೆ 1, 2, 4, 5, 22, 23, 24 ಹಾಗೂ 28ನೇ ತಾರೀಕು ತುಂಬಾ ಶುಭಕಾರಕವಾಗಿರ್ತಕ್ಕಂತಹ ಒಳ್ಳೆಯ ದಿನಗಳು ಅಂತ ಹೇಳಬಹುದು. 7, 8, 15, 16, 17, 25 ಹಾಗೂ 26ನೇ ತಾರೀಕು ಅಷ್ಟೇನು ಶುಭವಲ್ಲದ ದಿನಗಳು ಅಂತ ಹೇಳಬಹುದು. ನಿಮ್ಮ ಮುಖ್ಯವಾಗಿರ್ತಕ್ಕಂತಹ ಏನಾದ್ರೂ ಬಹಳ ಅತಿ ಮುಖ್ಯವಾದ ಕೆಲಸ ಏನಾದ್ರೂ ಇತ್ತು ಅಂತಂದ್ರೆ ಶುಭ ಕಾರ್ಯ, ಶುಭ ಕೆಲಸಗಳು ಶುಭ ಸಂದರ್ಭಗಳಲ್ಲಿ ಅಂದ್ರೆ ಶುಭ ದಿನಗಳಲ್ಲಿ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಈ ನವೆಂಬರ್ ತಿಂಗಳ ಉದ್ದಕ್ಕೂ ನಿಮ್ಮ ಪೂರ್ತಿ ಆಗಿರ್ತಕ್ಕಂತ ಫಲವನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ನಿಮ್ಮ ಹತ್ರ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಬಹುಮುಖ್ಯವಾಗಿ ಈ ಒಂದು ತಿಂಗಳಲ್ಲಿ ನೀವು ಕೆಲವೊಂದು ಎಚ್ಚರಿಕೆಗಳನ್ನ ಅನುಸರಿಸಬೇಕಾಗುತ್ತೆ. ಬಹಳ ಮುಖ್ಯವಾಗಿರತಕ್ಕಂತ ಎಚ್ಚರಿಕೆ ಏನಂತಂದ್ರೆ, ನೋಡಿ ನೀವು ಬಹಳಷ್ಟು ಶ್ರಮ ವಹಿಸಿ, ಅಥವಾ ಯಾಕಂತಂದ್ರೆ ಈ ಮಕರ ರಾಶಿಯವರು ಅಂತಂದ್ರೆ ಹಾಗೆ ಒಂದು ಜವಾಬ್ದಾರಿಯುತವಾಗಿರತಕ್ಕಂತ ವ್ಯಕ್ತಿ, ಅತ್ಯಂತ ಒಂದು ಪ್ರಾಮಾಣಿಕವಾಗಿರತಕ್ಕಂತಹ ವ್ಯಕ್ತಿತ್ವ, ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು, ನಿಮಗೆ ಕೊಟ್ಟಿರತಕ್ಕಂತಹ ಜವಾಬ್ದಾರಿಯನ್ನ ನಿಷ್ಠೆಯಿಂದ ಶಿರಸಾ ವಹಿಸಿ ಪಾಲಿಸತಕ್ಕಂತಹ ವ್ಯಕ್ತಿಗಳು. ಈ ಕಾರಣದಿಂದಾಗಿ ಬಹಳಷ್ಟು ಏನೋ ಒಂದಿಷ್ಟು ದುಡ್ಡನ್ನು ಕೂಡಿಡುವಂಥದ್ದು, ಮತ್ತೆ ಏನಾದರೂ ಒಂದು ಮಾಡುವಂಥದ್ದು, ಈ ರೀತಿಯಾಗಿರುವಂತಹ ಪ್ರೊಸೆಸ್ಗಳು ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗಾಗಿ ಒಂದಿಷ್ಟು ಖರ್ಚು ಮಾಡುವಂತಹ ಸನ್ನಿವೇಶಗಳು ಬರ್ಬೋದು. ಅವ್ರ ಮದುವೆ ಬಗ್ಗೆ ಖರ್ಚಾಗ್ಬೋದು, ಅವ್ರ ಕೆಲಸದ ಬಗ್ಗೆ ಖರ್ಚಾಗ್ಬೋದು, ಅವ್ರ ಓದಿನ ಬಗ್ಗೆ ಖರ್ಚಾಗ್ಬೋದು, ಅಥವಾ ಅವರಿಗೆ ಏನೋ ಬೇಕು ಬೇಡಗಳ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಖರ್ಚಾಗ್ಬೋದು. ಈ ರೀತಿ ಆಗಿರತಕ್ಕಂತಹ ಮಕ್ಕಳಿಗೆ ಸಂಬಂಧಪಟ್ಟಂತಹ ಏನಾದರೂ ಒಂದು ಚಿಂತೆ ಅಥವಾ ಅವರಿಗೆ ಖರ್ಚು, ಈ ರೀತಿ ಆಗಿರತಕ್ಕಂತಹ ಒಂದು ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮಲ್ಲಿ ಓಡ್ತಾ ಇರತಕ್ಕಂತ ಸನ್ನಿವೇಶ ಇರುತ್ತೆ. ಕೆಲವೊಬ್ಬರಿಗೆ ಮಕ್ಕಳಾಗ್ಲಿಲ್ವಲ್ಲ ಅನ್ನುವಂಥ ಚಿಂತೆನಾದ್ರೂ ಇರುತ್ತೆ, ಅಥವಾ ಮಕ್ಕಳು ಆದ್ಮೇಲೆ ಅವ್ರಿಗೆ ಒಳ್ಳೆ ಸ್ಕೂಲ್ ಅನ್ನು ಓದಿಸ್ಬೇಕು, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕನ್ನ ಚಿಂತೆ ಇರುತ್ತೆ, ಅದಕ್ಕಿಂತ ದೊಡ್ಡವರಾದ್ರೆ ಅವ್ರಿಗೆ ಒಂದು ಒಳ್ಳೆ ಕೆಲಸ ಕೊಡಿಸ್ಬೇಕನ್ನ ಚಿಂತೆ ಇರುತ್ತೆ, ಅದಕ್ಕಿಂತ ದೊಡ್ಡ ಮಕ್ಕಳಿದ್ರು ಅಂತಂದ್ರೆ ಅವ್ರಿಗೊಂದು ಒಳ್ಳೆ ಮದುವೆ ಮಾಡ್ಬೇಕು ಅನ್ನುವಂಥ ಚಿಂತೆ ಇರುತ್ತೆ. ಎಲ್ಲಾನು ಆಯ್ತು ಅಂತಂದ್ರೆ ಮಕ್ಕಳು ಚೆನ್ನಾಗಿರ್ತಾರ, ನಮ್ಮನ್ ನೋಡ್ಕೋತಾರ ಅನ್ನುವಂತಹ ಚಿಂತೆ ಕೂಡ ಇರುತ್ತೆ. ಒಂದಿಲ್ಲ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತಹ ಮನಸ್ಸಿನಲ್ಲಿ ಒಂದು ಸಂಶಯ ಅಥವಾ ಗೊಂದಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಆ ಮಕ್ಕಳಿಗೆ ಒಬ್ಬ ತಂದೆಯಾಗಿ ಅಥವಾ ಒಬ್ಬ ತಾಯಿಯಾಗಿ ನೀವೇನು ಮಾಡಬೇಕು ಅದನ್ನು ಶಿರಸಾ ವಹಿಸಿ ನೀವು ಪಾಲಿಸುವಂತಹದ್ದು, ಅಥವಾ ನಿಮ್ಮ ಜವಾಬ್ದಾರಿಯನ್ನ ಕಂಪ್ಲೀಟ್ ಆಗಿ ಮಾಡುವಂಥದ್ದು, ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ನೋವು ಬರಲಿ, ತೊಂದರೆ ಬರಲಿ, ತಾಪತ್ರ ಇದ್ರು ಕೂಡ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದು ತುಂಬಾ ಖುಷಿಯ ವಿಚಾರ ಅಂತ ಹೇಳ್ಬೋದು. ಈ ಮಧ್ಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಬಹಳಷ್ಟು ಗಮನವನ್ನು ಹರಿಸಬೇಕಾಗುತ್ತೆ. ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ನಿಮ್ಮ ಆರೋಗ್ಯದ ಬಗ್ಗೆ, ಯಾಕಂದ್ರೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಏನೋ ಚಿಕ್ಕಪುಟ್ಟ ಸಮಸ್ಯೆ ಇತ್ತಂತಂದ್ರು ಕೂಡ ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂಥದ್ದು, ಒಳ್ಳೆ ಆಹಾರವನ್ನು ಸೇವಿಸ್ತಕ್ಕಂಥದ್ದು, ಒಳ್ಳೆ ನಿದ್ದೆ, ಒಳ್ಳೆ ಊಟ, ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿಯಾಗಿರ್ತಕ್ಕಂಥದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒತ್ತಡ, ಹೆಚ್ಚಿನ ಕೆಲಸ, ಹೆಚ್ಚಿನ ಕಮಿಟ್ಮೆಂಟ್ಗಳು, ಒತ್ತಡದ ಜೀವನ ಅಂತ ಅನಿಸ್ತದೆ. ಸ್ವಲ್ಪ ಆ ಒತ್ತಡದಿಂದ ಸ್ವಲ್ಪ ನಿಮ್ಮ ಕೈಯಲ್ಲೇ ಇದೆ. ನೀವು ಸ್ವಲ್ಪ ಶಾಂತವಾಗಿ ಸಮಾಧಾನವಾಗಿ ಒತ್ತಡಗಳನ್ನು ಕಡಿಮೆ ಮಾಡಿಕೊಂಡು ಕೂಲ್ ಆಗಿ ಮಾಡ್ಕೊಂಡು ಹೋಗಿ. ಜೀವನದುದ್ದಕ್ಕೂ ಇದೆಲ್ಲ ಇದ್ದದ್ದೆ, ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದದ್ದೆ, ಬಟ್ ಆದ್ರೆ ಅದನ್ನ ನಾವು ದೊಡ್ಡದು ಅಂತ ಮಾಡ್ಕೊಂಡಾಗ ಅದು ದೊಡ್ಡದಾಗತ್ತೆ, ಅದನ್ನ ಈಸಿಯಾಗಿ ತಗೊಂಡಾಗ ಈಸಿ ಆಗತ್ತೆ. ಹಾಗಾಗಿ ನೀವು ಅದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಂಡು ಆರೋಗ್ಯದ ಮೇಲೆ ಪರಿಣಾಮ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ಕೊಳಕ್ ಹೋಗ್ಬೇಡಿ. ಇದು ಒಂದು ವಿಡಿಯೋದಿಂದ ಎಚ್ಚರಿಕೆ. ಇದು ನಿಜಾನ ಸುಳ್ಳ ಬೇಕಿದ್ರೆ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅನ್ನುವಂಥ ಮಾತನ್ನ ಹೇಳ್ತಾ, ಜೊತೆಗೆ ಆರ್ಥಿಕ ಸ್ಥಿತಿಯಲ್ಲಿ ಒಂದಿಷ್ಟು ಚೇತರಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಯಾವುದೋ ಒಂದು ಮೂಲದಿಂದ ಹಣದ ಒಳಹರಿವು ತುಂಬಾ ಚೆನ್ನಾಗಿ ಇರತಕ್ಕಂಥದ್ದು, ಹಣದ ಅವಕಾಶಗಳು ಕೂಡ ನಿಮಗೆ ಒಂದು ಒಳ್ಳೆಯ ಅನುಕೂಲವನ್ನು ತಂದು ಕೊಡುತ್ತೆ. ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಅದು ಬಂದ್ಬಿಡುತ್ತೆ, ಅಥವಾ ನೀವು ದುಡಿದಿರುವಂತಹ ವಿಚಾರಗಳಲ್ಲಿಯೂ ಕೂಡ ಹೆಚ್ಚಿನ ಒಂದು ರೆವಿನ್ಯೂ, ಒಂದು ಆದಾಯವನ್ನ
ನೀವು ಕಂಡುಕೋಬಹುದು. ಅದರಿಂದ ನಿಮಗೆ ಒಂದಿಷ್ಟು ಒತ್ತಡಗಳನ್ನು ನಿಭಾಯಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇನ್ನು ನಾನು ಮುಖ್ಯವಾದ ವಿಚಾರಗಳು ನಿಮ್ಗೆ ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ನೋಡ್ಕೊಂಡು ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ. 80-100 ಪುಟ ಇರುತ್ತೆ. ಇದು ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ. ಹಿಂದಕ್ಕೆ ಏನ್ ಮಾಡ್ತಿದ್ರು, ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು. ಈಗ ಯಾರಿಗಿದೆ ಸಮಯ? ಬದಲಾಗಿರುವಂತ ಜೀವನ ಶೈಲಿ, ಓಡ್ತಾ ಇರತಕ್ಕಂತಹ ಒತ್ತಡದ ಜೀವನ, ಇದೆಲ್ಲ ಕಾರಣದಿಂದಾಗಿ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತೂ ಇಲ್ಲ. ಹಾಗಾಗಿ ಜೆಬಿ ಪ್ರೊಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕುಳಿತಲ್ಲೇ ಆರಾಮಾಗಿ ಆರ್ಡರ್ ಮಾಡ್ಕೊಂಡು ತರಿಸ್ಕೋಬಹುದು ಅಂತ ಒಂದು ಅವಕಾಶವನ್ನ ತಂದುಕೊಟ್ಟಿದ್ದಾರೆ. ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಈ ಲೇವಾದೇವಿ ಅಥವಾ ಹಣಕಾಸಿನ ವ್ಯವಹಾರ, ಕೊಡುಕೊಳ್ಳುವಿಕೆ ಅಥವಾ ವ್ಯಾಪಾರ, ಉದ್ಯೋಗ, ಬಿಸ್ನೆಸ್, ಈ ರೀತಿ ಮಾಡತಕ್ಕಂಥವ್ರಿಗೆ ಬಹಳ ಅದ್ಭುತವಾಗಿರತಕ್ಕಂಥ ಫಲಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಭೂಮಿಯ ವ್ಯವಹಾರದಲ್ಲಿ ಎಚ್ಚರಿಕೆ ಇರಬೇಕು, ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗತ್ತೆ. ಸ್ವಲ್ಪ ಹಿರಿಯರ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸಬೇಕು. ಏನೋ ಚಿಕ್ಕ ಪುಟ್ಟ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೋರಿಸಿ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕಾಗತ್ತೆ. ಕೆಲವೊಂದು ಜನರಿಗೆ ಸ್ವಲ್ಪ ಈ ವಾಸ್ತು ದೋಷದ ಸಮಸ್ಯೆಯಿಂದಾಗಿ ಸ್ವಲ್ಪ ಮನಸ್ಸಿನಲ್ಲೇ ಏನೋ ಪ್ರಶ್ನೆಗಳು ಓಡ್ತಾ ಇರುತ್ತೆ, ಅಥವಾ ಮನೆ ಚೇಂಜ್ ಮಾಡ್ಬೋದು, ಅಥವಾ ಮನೆಯಲ್ಲಿ ಏನೋ ಒಂದು ಬದಲಾವಣೆ ಮಾಡುವಂಥದ್ದು, ಈ ರೀತಿಯಾದಂತಹ ಪ್ರೊಸೆಸ್ಗಳು ಕೆಲವೊಂದು ಜನರಿಗೆ ನಡೆಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಒಳ್ಳೆ ಬದಲಾವಣೆ ಅಂತೂ ಇದೆ ಈ ತಿಂಗಳಲ್ಲಿ. ನಿಮಗೆ ಒಂದು ಒಳ್ಳೆ ಚೈತನ್ಯ ಇರುತ್ತೆ, ಲಾಭ ಇರುತ್ತೆ, ಹಣಕಾಸಿನ ಮೂಲ ಚೆನ್ನಾಗಿರುತ್ತೆ, ಅದ್ರ ಜೊತೆ ಒತ್ತಡನೂ ಇರುತ್ತವೆ. ಅದನ್ನೆಲ್ಲವೂ ನೀವು ಸಮಗ್ರವಾಗಿ ಸಮಾಧಾನವಾಗಿ ನಿಭಾಯಿಸುವಂತಹ ಸಾಧ್ಯತೆಗಳಿದೆ. ಮತ್ತೆ ನಿಂತು ಹೋಗಿರುವಂತಹ ಕೆಲಸಗಳು ಮರುಚಾಲನೆ ಆಗುತ್ತೆ, ಹೊಸ ಹೊಸ ಕೆಲಸಗಳಿಗೆ ಅಣಿಯಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ನೀವೇನಾದ್ರೂ ಉದ್ಯೋಗ ಇಲ್ಲ ನಿಮ್ ಕೈಯಲ್ಲಿ ಅಂತಂದ್ರೆ ಸ್ವಂತ ಉದ್ಯೋಗ ಪ್ರಾರಂಭ ಮಾಡುವಂತ ಸಾಧ್ಯತೆ ಇದೆ. ಅಥವಾ ಕೆಲಸ ಹುಡುಕ್ತಾ ಇದ್ದೀನಿ ಅಂತಂದ್ರೆ ಯಾವುದೋ ಒಂದು ಕಂಪನಿಯಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಸಹೋದರ ಅಥವಾ ಸಹೋದರಿಯಿಂದ ನಿಮಗೊಂದಿಷ್ಟು ಅನುಕೂಲ ಅಥವಾ ಧನ ಲಾಭಗಳು ಆಗುವಂತಹ ಸನ್ನಿವೇಶಗಳಿದೆ. ನೀವು ಪುರುಷರಾಗಿದ್ರೆ ಸ್ತ್ರೀಯರಿಂದ ನಿಮಗೆ ಭಾಗ್ಯೋದಯ ಆಗುತ್ತೆ. ನೀವು ಸ್ತ್ರೀಯರಾಗಿದ್ರೆ ಪುರುಷರಿಂದ ನಿಮಗೆ ಅನುಕೂಲಕರವಾದಂತಹ ಫಲಗಳು ಸಿಗುವಂತದ್ದು. ಇನ್ನು ಸಂತಾನದ ವಿಷಯದಲ್ಲಿ ಆಗ್ಲೇ ಹೇಳಿದ ಹಾಗೆ ನಿಮಗೆ ಒಂದು ಚಿಂತೆ ಯಾವುದೋ ಒಂದು ಮೂಲದಿಂದ ಅದು ಒಂದು ಒಳ್ಳೆ ತರದಿಂದ ಫೀಲಿಂಗ್ ಕೂಡ ಆಗುವಂತಹ ಸನ್ನಿವೇಶಗಳಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ಮಂದಗತಿ ಆಗುವಂತದ್ದು, ಸ್ವಲ್ಪ ಎಷ್ಟೇ ಓದಿದ್ರು ಕೂಡ ನೆನಪಿನ ಶಕ್ತಿಯ ಸ್ವಲ್ಪ ಕೊರತೆ ಕಂಡು ಬರಬಹುದು. ಸ್ವಲ್ಪ ಈ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಆಲ್ಮೋಸ್ಟ್ ಅಲ್ಲಿ ಮಕರ ರಾಶಿಯವರಿಗೆ ನಾ ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದೀನಿ, ನಿಮ್ಮ ಕೆಲಸ ಮೊಬೈಲ್ ಅಲ್ಲಿ ತಂದ್ರೆ ಮಾಡಿ, ನನಗೆಂತ ಅಭ್ಯಂತರ ಇಲ್ಲ. ಬಟ್ ಆದ್ರೆ ಅನವಶ್ಯಕವಾಗಿರ್ತಕ್ಕಂತಹ ಮೊಬೈಲ್ ಬಳಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲಸದ ಕಡೆ ಹೆಚ್ಚಿನ ಒತ್ತು ಕೊಡಿ. ವಿದ್ಯಾರ್ಥಿಗಳು ವಿಶೇಷವಾಗಿ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಓದಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಬಳಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು.
ಇನ್ನು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮೈಯೆಲ್ಲ ಮುಳ್ಳಾಗಿಸ್ಕೊಂಡು ಕೆಲಸ ಮಾಡ್ಕೋಬೇಕಾಗತ್ತೆ. ಮೈಯೆಲ್ಲ ಮುಳ್ಳಿನಂತಹ ಜನ ಇರ್ತಾರೆ, ಕಣ್ಣಾಗಿಸ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ನೀವು ಏನೋ ದುಡುಕಿ ತಪ್ಪಿನ ನಿರ್ಧಾರಗಳನ್ನು ಅಥವಾ ತಪ್ಪು ಸಹಿ ಮಾಡುವಂಥದ್ದು ಅಥವಾ ಇಂಪಾರ್ಟೆಂಟ್ ಆದಂತಹ ಫೈಲ್ ಗಳನ್ನ ಮಿಸ್ ಮಾಡ್ಕೊಳ್ಳುವಂಥದ್ದು ಈ ರೀತಿ ಏನು ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಕೆಲಸದ ಕಡೆ ಹೆಚ್ಚಿನ ಗಮನ ಕೊಡಿ. ಪೊಲೀಸ್ ಇಲಾಖೆಯಲ್ಲಿ ಮಿಲಿಟರಿಯಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸದ ಒತ್ತಡಗಳು ಹೆಚ್ಚಾಗಿ ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಜೊತೆಗೆ ಧನಪ್ರಾಪ್ತಿ ಯೋಗಗಳು ಕೂಡ ಜಾಸ್ತಿಯಾಗಿ ಈ ಒಂದು ತಿಂಗಳಲ್ಲಿ ಅವಕಾಶಗಳು ಕೂಡ ಕಂಡು ಬರುತ್ತೆ. ಒಳ್ಳೆ ಒಳ್ಳೆ ಅವಕಾಶಗಳು ಕೂಡ ನಿಮ್ಗೆ ಹುಡ್ಕೊಂಡ್ ಬರ್ತವೆ. ಕಲಾವಿದರಿಗೂ ಕೂಡ ಒಳ್ಳೆ ಫಲಗಳು ಸಿಗುವಂತಹ ಸನ್ನಿವೇಶಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಫಲಾನೇ ಇದೆ. ಆದ್ರೆ ಬಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನ ಹೇಳಿದಿವಲ್ಲ, ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಫಾಲೋ ಮಾಡಿದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಜೊತೆಗೆ ಇನ್ನು ಪರಿಹಾರ ತಿಳಿಸ್ಬೇಕಲ್ವಾ? ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮಗೆ ಇಷ್ಟವಾಗಿರತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಬೇರೆ ಬೇರೆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಸಿಗ್ತವೆ, ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಮಕರ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಏನು ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀರಾಮ ಜಪ ಮಾಡ್ತಕ್ಕಂಥದ್ರಿಂದ ರಾಮ ಮಂದಿರಕ್ಕೆ ದರ್ಶನವನ್ನ, ರಾಮ ಮಂದಿರ ನಿಮ್ಮ ಹತ್ರದಲ್ಲಿ, ನೀವು ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಆಗದೆ ಇದ್ರೆ ನೀವಿರುವಂತ ಸ್ಥಳದಲ್ಲಿಯೇ ರಾಮನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಮಾಡತಕ್ಕಂಥದ್ದು, ರಾಮ ಜಪ ಮಾಡತಕ್ಕಂಥದ್ದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು, ಮತ್ತೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡತಕ್ಕಂಥದ್ರಿಂದ ಬಹಳ ಅದ್ಭುತವಾದಂತಹ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ನಿಮಗೆ ಜಾಸ್ತಿ ಖರ್ಚು ಮಾಡುವಂತ ಪೂಜೆ ಏನಿಲ್ಲ, ನಿಮ್ಮ ಶಕ್ತಿಯಾನುಸಾರವಾಗಿ ಮಾಡುವಂತದ್ದು. ದೈವ ಕೃಪೆಗೆ ಪಾತ್ರವಾಗಲಿಕ್ಕೆ ತುಂಬಾ ಸರಳವಾದ ಪರಿಹಾರಗಳಿದ್ದಾವೆ, ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತೋ.